ಬೈ ಒನ್ ಗೆಟ್ ಒನ್ ಫ್ರೀ ಈ ಪದವನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳೇ ಇರ್ತೀವಿ. ಆದ್ರೆ ಇದು ಈಗ ಸಾಮಾನ್ಯ ಪದವಾಗಿಲ್ಲ, ಸ್ಯಾಂಡಲ್ವುಡ್ ನ ಚಿತ್ರವೊಂದರ ಶೀರ್ಷಿಕೆ. ಈ ಚಿತ್ರದಲ್ಲಿ ವಿಶೇಷ ಅಂದ್ರೆ ಇಬ್ಬರು ಅವಳಿ ಜವಳಿ ಸಹೋದರರು ಮಧು ಮಿಥುನ್ ಮತ್ತು ಮನು ಮಿಲನ್ ಒಂದೇ ಸಿನಿಮಾದಲ್ಲಿ ನಾಯಕರಾಗಿ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ನಟ ಕಿಶೋರ್ ಕೂಡ ಪೋಸ್ಟ್ಮನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರಕ್ಕೆ ಕಥೆ ಬರೆದು ನಿರ್ದೇಶನ ಮಾಡಿರೋದು ಹರೀಶ್ ಅನಿಲ್ ಗೋಡ್. ಮಧು ಮತ್ತು ಮನುಗೆ ಜೋಡಿಯಾಗಿ ಈ ಚಿತ್ರದಲ್ಲಿ ರಿಷಿತಾ ಮಲ್ನಾಡ್, ರೋಶಿನಿ ತೇಲ್ಕರ್ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಟ್ವಿನ್ ರೋಲ್ ಆಗಿ ನಾನು ಮತ್ತೆ ನನ್ನ ತಮ್ಮ ಇಬ್ಬರು ಆಕ್ಟ್ ಮಾಡಿದ್ವಿ, ಮಿಥುನ್ ಅಂಡ್ ಮಿಲನ್. ಈ ಸಿನಿಮಾದಲ್ಲಿ ಮೇನ್ ಸ್ಟ್ರೀಮಲ್ಲಿ ಕಿಶೋರ್ ಸರ್ ಒಂದು ಒಳ್ಳೆ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಮನ್ಮಥ ಅನ್ನೋ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಕಿಶೋರ್ ಸರ್ನ ಖಂಡಿತ ಈ ಲುಕ್ಕಲ್ಲಿ ಸಾಮಾನ್ಯವಾಗಿ ನಾವೆಲ್ಲೂ ನೋಡಿಲ್ಲ. ದಿಸ್ ಇಸ್ ವೆರಿ ಡಿಫ್ರೆಂಟ್ ರೋಲು. ಸಿನಿಮಾ ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್. ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಸೊ ವಿ ಆರ್ ಪ್ಲಾನಿಂಗ್ ರಿಲೀಸ್ ಇನ್ ಥಿಯೇಟರ್ಸ್. ಮೇ ಬಿ ಇನ್ ಮಾರ್ಚಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸಪೋರ್ಟ್ ಮಾಡಿ, ಹೊಸ ಟೀಮ್ ಇದು. ಸುಮಾರು 4 ವರ್ಷದಿಂದ ಎಫರ್ಟ್ ಹಾಕಿದ್ವಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಔಟ್ಪುಟ್ ತಂದಿದ್ದೀವಿ. ನಂಗೆ ನಿಮ್ಗಳದೆಲ್ಲ ಸಪೋರ್ಟ್ ಬೇಕು. ಎಂಟೈರ್ ಟೀಮು ಸ್ಕ್ರ್ಯಾಚ್ಡ್ ಲೆಗ್ಸ್ ಎಲ್ಲ ರೀತಿ 4 ವರ್ಷದಲ್ಲಿ ಹೊಸಬರು. ನಿಮ್ಗೆ ಗೊತ್ತಿರಬೇಕು ಕಷ್ಟ ಇರೋದು ಸಿನಿಮಾ ಮಾಡೋದು. ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್, ಇನ್ ಟರ್ಮ್ಸ್ ಆಫ್ ಕಾಸ್ಟಿಂಗ್ ಇಟ್ಕೊಂಡು ಕಿಶೋರ್ ಸರ್ ಅಂತೂ ಅದ್ಭುತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು. ಇಟ್ ವಾಸ್ ಅ ವೆರಿ ವೆರಿ ಗುಡ್ ಜರ್ನಿ ಸರ್. ತುಂಬ ನಮ್ಗೆ ಅವರಿಂದ ಏನು ತುಂಬ ಒಳ್ಳೊಳ್ಳೆ ವಿಷಯಗಳು ನಮಗೆಲ್ಲ ಬಿತ್ತು. ಐ ಮೀನ್ ಸದ್ಯ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಿರೋ ಬೈ ಒನ್ ಗೆಟ್ ಒನ್ ಫ್ರೀ ತಂಡ ಹೇಳುವುದು, ಇದೊಂದು ಹುಡುಗಾಟದಲ್ಲಿ ಶುರುವಾಗುವ ಅವಳಿ ಜವಳಿ ಆಟಗಳು, ಮುಂದೆ ಗಂಭೀರ ರೂಪ ಪಡೆದುಕೊಂಡು ಹುಡುಕಾಟದಲ್ಲಿ ಕೊನೆಗೊಳ್ಳುವ ಕಥೆಯನ್ನ ಈ ಚಿತ್ರ ಹೊಂದಿದೆಯಂತೆ. ಮೈಸೂರು ಕಾರುವಾರದಂತಹ ಸುಂದರ ತಂಡಗಳಲ್ಲಿ ಚಿತ್ರೀಕರಣ ಮಾಡಿರೋ ಚಿತ್ರತಂಡ ಚಿತ್ರೀಕರಣವನ್ನೆಲ್ಲ ಮುಗಿಸಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಬಹುತೇಕ ಮಾರ್ಚ್ ಮೊದಲ ವಾರದಲ್ಲಿ ಅದ್ಧೂರಿಯಾಗಿ ಚಿತ್ರವನ್ನ ತೆರೆಯ ಮೇಲೆ ತರಲು ತಯಾರಿ ನಡೆಸಿದೆ ಚಿತ್ರತಂಡ. ಫಿಲ್ಮ್ ಬ್ಯೂರೋ, ರಾಜ್ ನ್ಯೂಸ್. ಸಿಲ್ವರ್ ಸ್ಕ್ರೀನ್ ಮತ್ತಷ್ಟು ಹೊಸ ಕಲರ್ಫುಲ್ ಕಹಾನಿ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.